हाय फ्रेंड्स, वेलकम बैक टू माय चैनल। ಹೇಗಿದ್ರೆ ಎಲ್ಲರೂ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ। ಹಾಗೇನೇ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೇನೇ ಪಕ್ಕದಲ್ಲಿ ತೋರಿಸಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಮ ತನಕ ಈಸಿಯಾಗಿ ಬರುತ್ತೆ, ನನ್ನ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು। ಸೊ ಈಗ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ। ಇವತ್ತಿನ ವ್ಲಾಗಲ್ಲಿ ನಾನು ಅಲೋವೆರಾ ಜೆಲ್ನ 6 ಅದ್ಭುತ ಪ್ರಯೋಜನಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ। ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೇ ಇರೋರಿಗೆ ಯೂಸ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ। ಸೊ ಅಲೋವೆರಾ ಜೆಲ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಯೂಸ್ ಮಾಡ್ತೀವಿ। ಇವತ್ತು ಅದರಲ್ಲಿ ಕೆಲವೊಂದನ್ನ ಪಿಕ್ ಮಾಡಿ ಅಂದ್ರೆ ಟಾಪ್ 6 ಯೂಸಸ್ ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ। ಸೊ ಒಂದಾಗಿ ನೋಡ್ತಾ ಹೋಗೋಣ, ಹೇಗೆ ಯೂಸ್ ಮಾಡೋದು, ಏನು ಬೆನಿಫಿಟ್ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ। ಇದು ಬಂದು 60 ml ಇದೆ, ನಾನು ಪತಂಜಲಿ ಯೂಸ್ ಮಾಡ್ತೀನಿ। ನೀವು ಪತಂಜಲಿ ಇದೆ ಯೂಸ್ ಮಾಡಬೇಕು ಅಂತ ಕೂಡ ಏನು ಇಲ್ಲ। ಲೋಕಲ್ ಸ್ಟೋರ್ಸ್ ಅಲ್ಲಿ ನಿಮ್ಮತ್ರ ಯಾವ ಅವೈಲೇಬಲ್ ಇರುತ್ತೆ ಅಥವಾ ನೀವು ಫ್ರೆಶ್ ಆಗಿ ಸಿಗುವಂತ ಅಲೋವೆರಾ ಏನು ಸಿಗುತ್ತೆ ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಅದು ಇನ್ನೂನು ಬೆಸ್ಟ್ ಅಂತಾನೆ ಹೇಳಬಹುದು। ಸೊ ಆಲ್ಮೋಸ್ಟ್ ಇದಕ್ಕಿಂತ ಬೆಸ್ಟ್ ಅದೇ ರಿಸಲ್ಟ್ಸ್ ಇದನ್ನು ಯೂಸ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ। ಇದು ಒಂದು 60 ml ಇದೆ, ಹಾಗೇನೇ ಇಲ್ಲೇ ಮೆನ್ಷನ್ ಮಾಡಿರೋ ಹಾಗೆ ಇದರದು ಫಸ್ಟ್ ಬೆನಿಫಿಟ್ ಏನು ಅಂತ ಹೇಳ್ತಿದ್ದೀನಿ। ಇನ್ಸ್ಟೆಂಟ್ ಸೊಲ್ಯೂಷನ್ ಫಾರ್ ಪಿಂಪಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ। ಪಿಂಪಲ್ಸ್ ಗೆ ಹೇಗೆ ಇದು ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ಲಿ ಇದರಲ್ಲಿ ಆಯುರ್ವೇದಿಕ್ ಪ್ರಾಪರ್ಟೀಸ್ ಇರುತ್ತೆ, ಹಾಗೇನೇ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ। ಸೋ ನಿಮಗೆ ಪಿಂಪಲ್ಸ್ ಇದ್ರೆ ಅಥವಾ ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ರೆ ಅಥವಾ ಸಣ್ಣ ಪುಟ್ಟ ಗಾಯಗಳಾಗಿ ಕಲೆಗಳು ಉಳ್ಕೊಂಡಿದ್ರೆ ಎವ್ರಿಡೇ ನೈಟ್ ನೀವು ಮಲಗಕ್ಕ ಮುಂಚೆ ಇದನ್ನ ಹಚ್ಚತಾ ಬನ್ನಿ। ಇದು ನಿಮ್ಮ ಗಾಯಗಳಿಗೆ ಅಥವಾ ನಿಮ್ಮ ಮೊಡವೆ ಇರಬಹುದು, ಮೊಡವೆ ಕಲೆಗಳು ಇರಬಹುದು, ಅದಕ್ಕೆ ಹೀಲಿಂಗ್ ಪ್ರೋಸೆಸ್ ತರ ವರ್ಕ್ ಆಗುತ್ತೆ। ಸೋ ಡೇ ಬೈ ಡೇ ನೀವು ಹಚ್ಚತಾ ಬಂದ್ರೆ 1 ವೀಕ್ ಅಥವಾ 10 ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ಸ್ ನೀವೇ ನೋಡ್ತೀರಾ। ಪಿಂಪಲ್ಸ್ ಕಡಿಮೆ ಆಗುತ್ತೆ, ಪಿಂಪಲ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ। ಸೋ ಪ್ರತಿದಿನ ಇದನ್ನ ಹಚ್ಚೋದ್ರಿಂದ ಪಿಂಪಲ್ ಫ್ರೀ ಸ್ಕಿನ್ ನಿಮ್ಮದಾಗುತ್ತೆ। ಇದು ಬಂದು ಫಸ್ಟ್ ಬೆನಿಫಿಟ್। ಸೆಕೆಂಡ್ ಟಿಪ್ ನೋಡೋದಾದ್ರೆ, ಇದನ್ನ ಸ್ಕ್ರಬ್ ತರ ಕೂಡ ನೀವು ಯೂಸ್ ಮಾಡಬಹುದು। ಹೊರಗಡೆಯಿಂದ ಸ್ಕ್ರಬ್ ತಗೊಂಡು ಯೂಸ್ ಮಾಡೋದ್ರ ಬದಲು ಇರೋಂತ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ಕೋಬಹುದು। ಅದು ಹೇಗೆ ಅಂತಂದ್ರೆ, ಅಲೋವೆರಾ ಜೆಲ್ನ 1 ಸ್ಪೂನ್ ತಗೊಳ್ಳಿ, ಹಾಗೇನೆ 1/2 ಟೇಬಲ್ ಸ್ಪೂನ್ ಅಷ್ಟು ಶುಗರ್ ನ ಆಡ್ ಮಾಡ್ಕೊಳ್ಳಿ ಅಂದ್ರೆ ಸಕ್ಕರೆ, ಸಕ್ಕರೆ ಪ್ಲಸ್ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ತಾ ಬನ್ನಿ। ಎಸ್ಪೆಷಲಿ ಈ ಮೂಗಿನ ಹತ್ರ, ಹಾಗೇನೆ ಇಲ್ಲಿ ಈ ಚಿನ್ ಏರಿಯಾ, ಇಲ್ಲೆಲ್ಲ ತುಂಬಾ ಬ್ಲ್ಯಾಕೆಟ್ಸ್ ಅಥವಾ ವೈಟೆಡ್ಸ್ ಫಾರ್ಮ್ ಆಗುತ್ತೆ। ಇದರಿಂದ ನೀವು ವಾರದಲ್ಲಿ 2-3 ದಿನ ಸ್ಕ್ರಬ್ ಮಾಡ್ತಿದ್ರೆ ಆಲ್ಮೋಸ್ಟ್ ನಿಮಗೆ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ತುಂಬಾ ಕ್ಲೀನ್ ಹಾಗೆ ಕ್ಲಿಯರ್ ಸ್ಕಿನ್ ನಿಮ್ದಾಗುತ್ತೆ। ಸೊ ಇದು ಬಂದು ಸೆಕೆಂಡ್ ಟಿಪ್. ಥರ್ಡ್ ಟಿಪ್ ಬಂದು, ಅಲೋವೆರಾ ಜೆಲ್ನ ನೀವು ಪ್ರೈಮರ್ ಆಗಿ ಕೂಡ ಯೂಸ್ ಮಾಡಬಹುದು. ಪ್ರೈಮರ್ ಅಂದಿದ ತಕ್ಷಣ ಏನು ಪ್ರೈಮರು, ಯಾಕೆ ಯೂಸ್ ಮಾಡ್ತೀವಿ, ಕನ್ಫ್ಯೂಸ್ ಆಗಬೇಡಿ, ಹೇಳ್ತೀನಿ. ಯೂಶಲಿ ನೀವು ಇವಾಗ ಹೊರಗಡೆ ಹೋಗಬೇಕಾದ್ರೆ ಲೈಟ್ ಆಗಿ ಮೇಕಪ್ ಅಂತೂ ಮಾಡೇ ಮಾಡ್ತೀರಾ, ಒಂದು ಫೌಂಡೇಶನ್ ಇರ್ಬೋದು, ಇಲ್ಲ ಒಂದು ಕನ್ಸೀಲರ್ ಇರ್ಬೋದು, ಏನಾದರೂ ಬ್ಲಷ್ ಅಪ್ಲೈ ಮಾಡೋದು ಅಥವಾ ಏನಾದರೂ ಕ್ರೀಮ್ಸ್ ಅಪ್ಲೈ ಮಾಡೋದು ಎಲ್ಲ ಮಾಡ್ತಿರ್ತೀರ. ಆ ರೀತಿ ಅಪ್ಲೈ ಮಾಡೋ ಕ್ರೀಮ್ಸಿಂದ ನಿಮ್ಮ ಸ್ಕಿನ್ನಿಗೆ ಅಂದ್ರೆ ನಿಮ್ಮ ಮುಖದ ಚರ್ಮಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಪ್ರೈಮರ್ನ ಯೂಸ್ ಮಾಡ್ತೀವಿ. ಪ್ರೈಮರ್ ಯೂಸ್ ಮಾಡೋದ್ರಿಂದ ಅದು ನಿಮ್ಮ ಸ್ಕಿನ್ ಹಾಗೇನೆ ನಿಮ್ಮ ಮೇಕಪ್ಗೆ ಬ್ಯಾರಿಯರ್ ತರ ವರ್ಕ್ ಆಗುತ್ತೆ. ಅಂದ್ರೆ ನೀವು ಯೂಸ್ ಮಾಡುವಂತಹ ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಇದ್ರೂ ಕೂಡ ಅದರಿಂದ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪ್ರೈಮರ್ ಯೂಸ್ ಮಾಡ್ತೀವಿ. ಪ್ರೈಮರ್ ನಿಮಗೆ ಏನಿಲ್ಲ ಅಂದ್ರೂ 150-200 ಅಂತೂ ಚಾರ್ಜ್ ಆಗುತ್ತೆ ಹೊರಗಡೆಯಿಂದ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ. ಸೊ ನೀವು ಅಲೋವೆರಾ ಜೆಲ್ನ ಪ್ರೈಮರ್ ತರ ಕೂಡ ಯೂಸ್ ಮಾಡಬಹುದು. ಫೇಸ್ ವಾಶ್ ಮಾಡಿದ ತಕ್ಷಣ ಅಲೋವೆರಾ ಜೆಲ್ನ ಸ್ವಲ್ಪ ತಗೊಂಡು ಕ್ಲೀನ್ ಆಗಿ ಫೇಸ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದು ಡ್ರೈ ಆದ್ಮೇಲೆ ನೆಕ್ಸ್ಟ್ ನೀವು ಕನ್ಸೀಲರ್, ಫೌಂಡೇಶನ್ ನೀವೇನು ಅಪ್ಲೈ ಮಾಡ್ತೀರಾ ಅದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ಸ್ಕಿನ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಅಲೋವೆರಾ ಜೆಲ್ನ ಆಸ್ ಎ ಪ್ರೈಮರ್ ಕೂಡ ಯೂಸ್ ಮಾಡಬಹುದು. ಇದು ಒಂದು ಥರ್ಡ್ ಬೆನಿಫಿಟ್. ಫೋರ್ತ್ ಬೆನಿಫಿಟ್ ಬಂದು, ಇದು ತುಂಬಾನೇ ಯೂಸ್ಫುಲ್ ಟಿಪ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಮೇನ್ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಸ್ಟ್ರೆಸ್ ಇರ್ಬೋದು ಅಥವಾ ಏನ್ ಕರೆಕ್ಟ್ ಆಗಿ ನಿದ್ದೆ ಇಲ್ಲದೆ ಇರೋದಿರ್ಬೋದು, ಯಾವ್ದೋ ಒಂದು ಕಾರಣದಿಂದ ಡಾರ್ಕ್ ಸರ್ಕಲ್ಸ್ ಅಂತೂ ಎಲ್ಲರಿಗೂ ಬರುತ್ತೆ. ಬಟ್ ಅದಕ್ಕೆ ನಾವು ಡಾರ್ಕ್ ಸರ್ಕಲ್ಸ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ತುಂಬಾನೇ ಲಾಂಗ್ ಪ್ರಾಸೆಸ್, ಪ್ರತಿದಿನ ಏನೋ ಒಂದು ಅಪ್ಲೈ ಮಾಡಬೇಕು, ವಾರ ಒಂದು ತಿಂಗಳು ಈ ರೀತಿ ಮಾಡ್ತಾ ಹೋದಷ್ಟು ನಿಮಗೆ ಲೈಟನ್ ಆಗುತ್ತೆ. ಬಟ್ ಇನ್ಸ್ಟೆಂಟ್ ಆಗಿ ಏನಾದ್ರೂ ಒಂದು ಸೊಲ್ಯೂಷನ್ ಬೇಕು, ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ದೀರಾ, ಯಾವ್ದಾದ್ರೂ ಫಂಕ್ಷನ್ಸ್ಗೆ ಪಾರ್ಟೀಸ್ಗೆ ರೆಡಿ ಆಗ್ತಿದ್ದೀರಾ ಅಥವಾ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಅಕೇಶನ್ಸ್ ಇದೆ, ಚೆನ್ನಾಗಿ ಕಾಣಿಸ್ಬೇಕು, ಡಾರ್ಕ್ ಸರ್ಕಲ್ಸ್ ಇದೆ, ಚೆನ್ನಾಗಿ ಕಾಣೋದಿಲ್ಲ ಅಂತ ಏನಾದರೂ ಇದ್ರೆ ಇನ್ಸ್ಟೆಂಟ್ ಆಗಿ ಯಾವ ರೀತಿ ನೀವು ಅದನ್ನ ಕಡಿಮೆ ಮಾಡ್ಕೋಬಹುದು ಅಂತ ಒಂದು ಯೂಸ್ಫುಲ್ ಟಿಪ್ನ ಹೇಳ್ತಿದ್ದೀನಿ. ಖಂಡಿತ ಇದನ್ನ ಮಿಸ್ ಮಾಡದೆ ಫಾಲೋ ಮಾಡಿ, 100% ರಿಸಲ್ಟ್ಸ್ ಕೊಟ್ಟೆ ಕೊಡುತ್ತೆ. ಏನಪ್ಪ ಅಂದ್ರೆ ಸಿಲ್ವರ್ ಫಾಯಿಲ್ ಬರುತ್ತಲ್ಲ, ಫುಡ್ ರ್ಯಾಪ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಲ್ಯೂಮಿನಿಯಂ ಫಾಯಿಲ್, ಅದನ್ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ, ಅಪ್ಲೈ ಮಾಡಿ ಫ್ರೀಜರ್ ಅಲ್ಲಿ 1/2 hour ಅದನ್ನ ಫ್ರೀಜರ್ ಅಲ್ಲಿ ಇಡಿ. ನೆಕ್ಸ್ಟ್ ತೆಗೆದ್ಮೇಲೆ ಅದನ್ನ ನಿಮ್ಮ ಕಣ್ಣಿನ ಸುತ್ತ ಅಪ್ಲೈ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡು 15-20 ನಿಮಿಷ ಬಿಟ್ಟು ಫೇಸ್ ವಾಶ್ ನ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ನಿಮಗೆ ಈ ಕೆಳಗಡೆ ಕಣ್ಣಿನ ಕೆಳಗಡೆ ಏನಿರುತ್ತೆ ಡಾರ್ಕ್ ಆಗಿ ಡಾರ್ಕ್ ಸರ್ಕಲ್ಸ್,
ಅಥವಾ ಪಫಿನೆಸ್ ಅಂದರೆ ಸುಕ್ಕಿರುವಂಥದ್ದು ರಿಂಕಲ್ಸ್ ಆಗಿರುವಂಥದ್ದು ಇನ್ಸ್ಟೆಂಟ್ ಆಗಿ ನಿಮಗೆ ಹೈಡ್ ಆಗುತ್ತೆ. ಸೊ ಫಂಕ್ಷನ್ಸ್ಗೆ ಪಾರ್ಟೀಸ್ಗೆ ರೆಡಿ ಆಗಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ಸ್ಟೆಂಟ್ ಆಗಿ ನಿಮಗೆ ಡಾರ್ಕ್ ಸರ್ಕಲ್ಸ್ ರಿಮೂವ್ ಆಗಬೇಕು ಅಂದರೆ ಈ ಟಿಪ್ನ ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಿ. ಇದು ಬಂದು ಫೋರ್ತ್ ಟಿಪ್. ಫಿಫ್ತ್ ಟಿಪ್ ಬಂದು ಇದನ್ನು ಆಸ್ ಎ ಫೇಸ್ ಪ್ಯಾಕ್ ಕೂಡ ನೀವು ಯೂಸ್ ಮಾಡ್ಬೋದು. ಫೇಸ್ ಪ್ಯಾಕ್ ಅಂದರೆ ಹೇಗೆ ಅಂದರೆ ಅಲೋವೆರಾ ಜೆಲ್, ಹಾಗೆಯೇ ಜೇನುತುಪ್ಪ ಅಂದರೆ ಹನಿ, ಪ್ಲಸ್ ಸ್ವಲ್ಪ ರೋಸ್ ವಾಟರ್, ಈ ಮೂರನ್ನು ಈಕ್ವಲ್ ಆಗಿ ತಗೊಂಡು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಡಿ. ಆ ಫೇಸ್ ಪ್ಯಾಕ್ನ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿ 20 ನಿಮಿಷ ಬಿಟ್ಟು ಫೇಸ್ ವಾಶ್ನ ಮಾಡಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ನಿಮ್ಮ ಮುಖಕ್ಕೆ ಕೂಲಿಂಗ್ ಎಫೆಕ್ಟ್ನ ಕೊಡುತ್ತೆ, ಅಂದರೆ ತುಂಬ ಫ್ರೆಶ್ ಅನಿಸುತ್ತೆ ನಿಮಗೆ, ಫೇಸು ತುಂಬ ಗ್ಲೋ ಆಗುತ್ತೆ, ಸ್ಕಿನ್ ನಿಮಗೆ ಲೈಟಾಗಿ ಗ್ಲೋ ಆಗುತ್ತೆ. ಹನಿ ಕೂಡ ಯೂಸ್ ಮಾಡಿರೋದ್ರಿಂದ ಫೇಸ್ ನಿಮಗೆ ತುಂಬ ಗ್ಲೋ ಅನಿಸುತ್ತೆ, ಶೈನಿ ಲುಕ್ ಕೊಡುತ್ತೆ. ಸೊ ಆ್ಯಸ್ ಎ ಫೇಸ್ ಪ್ಯಾಕ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಬಂದು ಫಿಫ್ತ್ ಟಿಪ್. ಲಾಸ್ಟ್ ಟಿಪ್ ಅಂದರೆ ಸಿಕ್ಸ್ತ್ ಟಿಪ್ ಹೇಳ್ತಿದ್ದೀನಿ, ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರಿಗೆ ಈ ಟಿಪ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಯಿಶ್ಚರೈಸರ್ ಅಂದರೆ ಅಲೋವೆರಾ ಜೆಲ್ನ ನೀವು ಆ್ಯಸ್ ಎ ಮಾಯಿಶ್ಚರೈಸರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಬೇಗ ಡ್ರೈ ಅನಿಸ್ತಿರುತ್ತೆ ಸ್ಕಿನ್ನು, ಎಷ್ಟೇ ಸತಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರು ಕೂಡ ತುಂಬ ಡ್ರೈ ಅನಿಸ್ತಿರುತ್ತೆ. ಸೊ ಅಂಥವ್ರಿಗೆ ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಇದು ತುಂಬ ಲೈಟ್ ಇರುತ್ತೆ ಫಸ್ಟ್ ಆಫ್ ಆಲ್. ಸೊ ನಾನಿಲ್ಲಿ ಸ್ವಲ್ಪ ತಗೊಂಡು ತೋರಿಸ್ತಿದ್ದೀನಿ ನೋಡಿ ಹೇಗೆ ಕಾಣ್ತಿದೆ ಅಂತ. ಈ ಜೆಲ್ನ ಈ ರೀತಿ ತಗೊಂಡು ಈ ರೀತಿ ಕೈ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಬೇಗ ಬ್ಲೆಂಡ್ ಆಗುತ್ತೆ ಸ್ಕಿನ್ನಲ್ಲಿ, ಯಾಕೆಂದರೆ ಇದು ತುಂಬ ಲೈಟ್ ಆಗಿರುತ್ತೆ, ಮಾಯಿಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಡ್ರೈ ಸ್ಕಿನ್ ಇರೋರಿಗೆ ಬೆಸ್ಟ್ ಮಾಯಿಶ್ಚರೈಸರ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಅಲೋವೆರಾ ಜೆಲ್ನ ಎಷ್ಟು ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ. ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದು, ಆ್ಯಸ್ ಎ ಫೇಸ್ ಸ್ಕ್ರಬ್, ಮಾಯಿಶ್ಚರೈಸರ್, ಪ್ರೈಮರ್, ಸಾಕಷ್ಟು ಬೆನಿಫಿಟ್ಸ್ ಇದೆ ಅಲೋವೆರಾ ಜೆಲ್ಲಿಂದ. ಹಾಗೆಯೇ ಇದು ಅಲೋವೆರಾ ಜೆಲ್ಲಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇಲ್ಲ. ಪ್ರತಿಯೊಂದು ಟಿಪ್ಪು ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಯಾವ ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ವಿಡಿಯೋಸ್ನ ಫಾಲೋ ಮಾಡ್ತೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.